ಇತ್ತೀಚೆಗಿನ ತಾಜ್ಮಹಲ್, ಸರ್ಕಸ್ ಹಾಗೆ ರಾಕಿ ಚಿತ್ರದಲ್ಲಿ ನಟಿಸಿರುವಂತಹ ನಟಿ ಕಿರುತೆರೆ ನಟಿಯಾಗಿದ್ರು, ಈಗ ಚಲನಚಿತ್ರದಲ್ಲಿ ತುಂಬಾ ಬ್ಯುಸಿ ಆಗಿರುವಂತಹ ಪದ್ಮಜಾ ರಾವ್ ಅವರು ಇವತ್ತಿನ ನಮ್ಮ ಪ್ರೆಸ್ಟೀಜ್ ರುಚಿ ಅಭಿರುಚಿ ಬ್ಯಾಂಗ್ಳೂರ್ ಕ್ವೀನ್ ಕಾಂಟೆಸ್ಟ್ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಬಂದಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಪದ್ಮಜಾ ರಾವ್ ಅವರೇ. ನಮಸ್ತೆ ಹೇಮಶ್ರೀ. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಬಸವೇಶ್ವರ ನಗರ್ ಕ್ವೀನ್ ಪುಷ್ಪಲತಾ ಅವರು. ಅವರು ಒಲೆ ಅಥವಾ ಗ್ಯಾಸ್ ಇಲ್ಲದೆ ಎರಡು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದಾರೆ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಪುಷ್ಪಲತಾ. ನಮಸ್ಕಾರ. ಓಕೆ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೆ ಹೇಗೆ ಅನಿಸ್ತಾ ಇದೆ, ಎರಡನೇ ಸುತ್ತಿಗೆ ಬಂದಿದ್ದೀರಾ ನೀವು? ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈಗ ಎಲ್ಲರೂ ಫ್ರೆಂಡ್ಸ್ ಹೇಳ್ತಾರೆ, ಅಯ್ಯೋ ನೀನ್ ಕರೆದಾಗ ಆಡಿಷನ್ಗೆ ನಾವು ಬರದೆ ತಪ್ಪು ಮಾಡಿದ್ವಿ ಅಂತ ಈಗ ಅವರೆಲ್ಲ ತುಂಬಾ ಬೇಜಾರು ಪಡ್ತಾ ಇದ್ದಾರೆ, ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನನ್ಗೆಲ್ಲ ಗಿಫ್ಟ್ ನೋಡ್ಬಿಟ್ಟು ಅಯ್ಯೋ ಎಷ್ಟೊಂದೆಲ್ಲ ಗಿಫ್ಟ್ ತಗೊಂಡ್ಬರ್ತಾ ಇದೆಯಾ ಅಂತ ಅವ್ರಿಗೆಲ್ಲ ಬೇಜಾರಾಗ್ತಾ ಇದೆ. ಬೇಜಾರಾಗ್ತಾ ಇದೆ. ಹಾಗೆ ನಾನು ಇನ್ನೊಂದು ವಿಷಯ ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ಸ್ ಕಂಡಿದ್ದು, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲಾಗ್ಲಿ, ನಿಮ್ಮ ಮುಖದಲ್ಲಿ ಒಳ್ಳೆ ಕಳೆ ಬಂದಿದೆ. ಆ ಬೆಂಗಳೂರು ಕ್ವೀನ್ ಆಗುವಂತ ಎಲ್ಲ ಲಕ್ಷಣಗಳು ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ಸಂಚಿಕೆನಲ್ಲಿ ನೀವು ಯಾವ ತರ ಅಡಿಗೆ ಮಾಡಿ ತೋರಿಸ್ತಾ ಇದ್ದೀರಾ? ನಾನಿವತ್ತು ಒಲೆ ಯೂಸ್ ಮಾಡದೆ ಮಾಡ್ತಾ ಇರೋದಂದ್ರೆ ಜಟ್ಪಟ ಅರಳು ಅಂತ. ಜಟ್ಪಟ ಅರಳು. ಹಾಗಿದ್ರೆ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಯಾವ್ದು ಅಂತ ಹೇಳ್ತೀರಾ? ಹೇಳ್ತೀನಿ. ಭತ್ತದ ಅರಳು ಬೇಕು, ಈರುಳ್ಳಿ ಚೂರು, ಆಮೇಲೆ ತೆಂಗಿನಕಾಯಿ ತುರಿದಿರೋದು, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಲಿಂಬೆಹಣ್ಣು, ಸ್ವಲ್ಪ ಕೊಬ್ಬರಿ ಎಣ್ಣೆ. ಇಷ್ಟೇ. ಬೇಗ ಫಾಸ್ಟ್ ಪ್ರಿಪರೇಷನ್ ಆಗಿ, ಯಾಕಂದ್ರೆ ಪದ್ಮಾಜ ಅವರಿಗೆ ಟೈಮ್ ಇರಲ್ಲ, ಅವ್ರು ತುಂಬಾ ಬಿಜಿ ಆಗಿರ್ತಾರೆ. ಸೊ ತುಂಬಾ ಈಸಿ ಆಗಿರೋ ಒಂದು ಡಿಶ್ ಚೆನ್ನಾಗಿದೆ ನೋಡಕ್ಕೆಲ್ಲ. ಈಗ ಮಾಡಕ್ ಶುರು ಮಾಡ್ತೀರಾ? ಓಕೆ. ಇದನ್ನ ನಾವು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಕೈಯಲ್ಲೇ ಕಲ್ಸ್ಕೋಬೇಕಾಗತ್ತೆ, ಯಾಕೆಂದ್ರೆ ಸ್ಪೂನ್ ಅಲ್ಲೆಲ್ಲ ಮಿಕ್ಸ್ ಆಗೋದ್ರ. ಅದಕ್ಕೂ ಮುಂಚೆ ನಾವು ಇದನ್ನ ಸ್ವಲ್ಪ ಮಿಕ್ಸಿನಲ್ಲಿ ಸ್ವಲ್ಪ ಗ್ರೈಂಡ್ ಮಾಡ್ಬೇಕಾ? ತುಂಬಾ ಪೌಡರ್ ಅಲ್ಲ, ಸ್ವಲ್ಪ ತರಿತರಿಯಾಗಿ. ಸರಿ, ಆಯ್ತು. ಅಂದ್ರೆ ಇದು ಹರಳು ಅಂದ್ರೆ ಒಂದ್ ಅರ್ಧ ಸೇರು ಅಥವಾ ಒಂದ್ ಸೇರಲ್ಲಿ ಆಗ್ಬಿಡುತ್ತೆ. ತುಂಬಾ ಜನ ಗೆಸ್ಟ್ ಬಂದ್ರೆ ಅರ್ಧ ಸೇರ್ ಅಥವಾ ಫಾಸ್ಟ್ ಆಗಿ ಸಂಜೆ ಹೊತ್ತು ಯಾರಾದ್ರೂ ಅರ್ಜೆಂಟ್ ಆಗಿ ಬಂದಾಗ ಮಾಡಕ್ಕೆ. ಓಕೆ. ಈ ತರ ಮಾಡ್ಕೋಬೇಕು ಅಂದ್ರೆ ಅದು ಯಾಕೆ ಅಂದ್ರೆ ಹಾಗೆ ಇದ್ರೆ ದೊಡ್ಡ ದೊಡ್ಡದಿದ್ರೆ ಇದೆಲ್ಲ ಅದ್ರ ಜೊತೆಗೆ ಸರಿಯಾಗಿ ಕೂಡ್ಕೊಳ್ಳಲ್ಲ. ಹಾಗಾಗಿ ಈ ತರ ಮಾಡ್ಕೋಬೇಕು. ಫಸ್ಟ್ಗೆ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ನಾವು ಇದು ಎಷ್ಟಿರುತ್ತೆ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಹಸಿ ಈರುಳ್ಳಿ, ಸ್ವಲ್ಪ ಹಸಿ ಈರುಳ್ಳಿ, ಆಮೇಲೆ ತೆಂಗಿನ ತುರಿ. ತೆಂಗಿನ ತುರಿ ಇಷ್ಟಪಡದೆ ಇರೋರು ಕ್ಯಾರೆಟ್ ತುರಿ, ಏನಾದ್ರೂ ನಮ್ಮ ಇಷ್ಟದೆಲ್ಲ ಹಾಕೋಬಹುದು. ಮಾವಿನಕಾಯಿ ತುರಿ ಏನಾದ್ರೂ ಹಾಕಿರುತ್ತೆ. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು, ಇದು ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಅದನ್ನು ಅಷ್ಟೇ ಸಣ್ಣಕ್ಕೆ ಹೆಚ್ಕೊಂಡ್ಬಿಡ್ಬೇಕು. ಆಮೇಲೆ ಇವಾಗ ಇದಕ್ಕೊಂದು ಅಷ್ಟಕ್ಕೆ ಅಂದ್ರೆ ಸಾಧಾರಣ ಒಂದು ಎರಡು ಸ್ಪೂನ್ ಅಷ್ಟು ಬೆಲ್ಲ ಸಣ್ಣಕ್ಕೆ ತುರ್ಕೊಂಡಿರೋದು. ಬೆಲ್ಲ ಹಾಕೊಂಡ್ರೆ ಐರನ್ ಅಂಶ ಜಾಸ್ತಿ, ಬೆಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡಿದಷ್ಟು ಒಳ್ಳೇದು ಅಂತ ಹೇಳ್ತಾರೆ. ಲಿಂಬೆಹಣ್ಣು ಹಿಂಡ್ಕೋಬೇಕು ಇವಾಗ ಜಾಸ್ತಿನೇ ಅಂದ್ರೆ ಅರ್ಧ ಕಂಪ್ಲೀಟ್ ಆಗಿ ಒಂದ್ರೊಳಗೆ ಅರ್ಧ ಫುಲ್ ಆದ್ರೂ ಬೇಕು. ಇಷ್ಟೆಲ್ಲ ಹಾಕೊಂಡು ಇದು ಕೈಯಲ್ಲೇ ಕಲಸ್ಬೇಕಾಗತ್ತೆ. ಒಂದ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕ್ಬೇಕು. ಇದು ಮೇನ್ ಟೇಸ್ಟ್ ಬರೋದೇ ಕೊಬ್ಬರಿ ಎಣ್ಣೆಯಿಂದ. ಇದಿಷ್ಟು ಆದ್ಮೇಲೆ ಫಸ್ಟ್ ಇದನ್ನ ಕಲ್ಸ್ಕೊಂಡ್ಬಿಡ್ಬೇಕು. ತುಂಬಾ ಡಿಫ್ರೆಂಟ್ ಇದೆ ಕಾಂಬಿನೇಷನ್. ಹೌದು, ಒಳ್ಳೆ ಕೊಬ್ಬರಿ, ಬೆಲ್ಲ, ಈರುಳ್ಳಿ. ಮೋಸ್ಟ್ಲಿ ಈಗಲೇ ನಿಮ್ ಬಾಯಿನಲ್ಲಿ ನೀರು ಉರ್ತಾ ಇರ್ಬೋದು. ನಿನ್ನ ಎಕ್ಸ್ಪೀರಿಯನ್ಸ್ ನ ನನಗೆ ಹೇಳ್ಬೇಡ, ನೀನ್ ಹತ್ರ ನಿಂತಿದ್ಯಾ ಅಲ್ಲಿ? ನಂಗೆ ಗೊತ್ತು, ನನ್ನಿಂದ ತಾನೇ ವೇವ್ಲೆಟ್ ಅಲ್ಲಿ ಪಾಸ್ ಆಗುತ್ತೆ ನಿಮ್ ಎಕ್ಸ್ಪ್ರೆಷನ್. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು. ಅದನ್ನ ಮಿಕ್ಸ್ ಮಾಡಿ ಪುರಿ ಮಧ್ಯ ಮಧ್ಯ ತಿನ್ಬಾರ್ದು. ಮಧ್ಯ ಮಧ್ಯ ಓಕೆ, ನಿಮ್ ಬಗ್ಗೆ ಹೇಳ್ತಾ ಇದೀರಿ ಇವಾಗ. ನಾನು ಹತ್ರ ಮಾಡಿಲ್ಲ ಇದು, ಫಸ್ಟ್ ಆಗಿ ನೀವು ಹೇಳಿದ್ರಿಂದ ಮಧ್ಯ ಮಧ್ಯ ನೀವು ತಿನ್ಬೇಡಿ. ನನ್ಗೆ ಗೊತ್ತಿರ್ಲಿಲ್ಲ, ಈಗ ಗೊತ್ತಾಯ್ತು. ಇಷ್ಟೆಲ್ಲ ಆದ್ಮೇಲೆ ಇವಾಗ ಅದು ಅರಳು ಹಾಕ್ಬಿಟ್ಟು ಕಲಸ್ಬಿಡೋದು. ಓಕೆ, ಇಷ್ಟೇ ಇದು. ಓಕೆ, ಚಟ್ಪಟ ಅರಳು ಕರೆಕ್ಟಾಗಿ ನಾವು ಕಟ್ತೀನಿ ನೋಡಿ. ಚಟ್ಪಟ ಅರಳು ರೆಡಿ ಆಗ್ಬಿಟ್ಟಿದೆ. ರೆಡಿ ಆಯ್ತು. ಮಕ್ಕಳು ಆಟ ಆಡ್ಕೊಂಡು ಬಂದಿದ್ಕೊಳ್ಳೆ, ಏನಾರು ತಿಂಡಿ ಬೇಕು ಅಂದ್ರೆ ಇದು ಮಾಡ್ಕೊಟ್ಬಿಡು, ಈಸಿ. ಇದ್ರೊಳಗೆ ಸ್ವೀಟನ್ನು ಮಾಡ್ಬೋದು. ಹೀಗೇನೆ ಇದು ಖಾರ ಆಲ್ಮೋಸ್ಟ್, ಇವಾಗ ಬೆಲ್ಲ ಹಾಕಿರೋದ್ರಿಂದ ಒಂದ್ ಸ್ವಲ್ಪ ಸ್ವೀಟ್ ಟೇಸ್ಟ್ ಇರುತ್ತೆ. ಅದು ತುಂಬಾ ಸ್ವೀಟ್ ಮಾಡ್ಬೇಕಂದ್ರೆ ಅದು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಬಿಟ್ಟು ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಒಂಥರ ಹೂರ್ಣ ತರ ಆಗುತ್ತೆ ಅದು, ಅದ್ರ ಜೊತೆ ಕಲ್ಸ್ಬಿಡು. ಅದಕ್ಕೆ ತುಪ್ಪ ಹಾಕೋಬೇಕು, ಇದಕ್ಕಂದ್ರೆ ಕೊಬ್ಬರಿ. ಇಷ್ಟೇ ಆಯ್ತು. ಸರ್ವಿಂಗ್ ಬೌಲ್ಗೆ ಹಾಕೋಣ.
ಬೇಕಾದ್ರೆ ಆಮೇಲೆ ಒಂಚೂರು ಇದನ್ನೆಲ್ಲ ಹಾಕೊಂಡು ಸೇವು ಕ್ಯಾರೆಟ್ ತುರಿ ಏನಾದರೂ ಹಾಕೊಂಡು ಶೋ ಮಾಡಿ ಕೊಡ್ಬೋದು. ಅಲ್ಲಿ ಒಳ್ಳೆ ರಿಯಾಕ್ಷನ್ ಬರ್ತಾ ಇದೆ ಇಲ್ಲಿಗಿಂತ. ಪದ್ಮಜ್ ಅವ್ರು ಸಕ್ಕರೆ ಏನೇ ಮಾಡ್ತಾ ಇದಾರೆ. ಇದು ಇವಾಗ ಇಡೋಣ ಇಲ್ಲಿ. ಹಾಗೆ ನೆಕ್ಸ್ಟ್ ಡಿಶ್ ಯಾವ್ದು ಮಾಡ್ತಿದ್ದೀವಿ? ನೆಕ್ಸ್ಟ್ ನಾನು ಗುಜರಾತಿ ಸ್ವೀಟ್ ಅಂತ ಲ್ಯಾಪ್ಸಿ ಅಂತ ಮಾಡ್ತಾ ಇದ್ದೀನಿ. ಮನೆ ಮುಂದೆ ಚಪ್ಪರ, ಚಪ್ಪರದ ಮೇಲೆ ಮಲ್ಲಿಗೆ ಹೂ, ಕೆಳಗಡೆ ಸರ್ಪ. ಇದಕ್ಕೆ ಉತ್ತರ ಹೇಳ್ತಾರೆ ಪದ್ಮಜಾರ ಅವರು. ಆಹಾ, ನನಗೆ ಗೊತ್ತಿರೋ ಒಗಟೆ ಕೇಳಿದ್ಯಾ, ಥ್ಯಾಂಕ್ ಯು. ಇದು ಗಿಫ್ಟು ಎಲ್ಲ ಇದೆ ತಾನೇ? ಹಾ, ಕೊಡ್ತೀವಿ ಕೊಡ್ತೀವಿ, ರೆಡಿ ಆಗಿದೆ. ಪಡವಲ್ಕಾಯಿ. ಅಬ್ಬಾ, ವೆರಿ ಗುಡ್, ವೆರಿ ಗುಡ್. ಇದೇ ಗಿಫ್ಟು, ನನ್ನ ಎರಡು ಚಪ್ಪಾಳೆ ಆಗಿ ನೋಡಿ, ಪುಷ್ಪಲತ ಚಪ್ಪಾಳೆ ತಟ್ರು ಆಗೋಯ್ತು. ಗಿಫ್ಟ್ ಬಂದ್ಬಿಟ್ಟಿದ್ದಾರೆ ಪದ್ಮಜಾರ ಅವ್ರಿಗೆ. ಹಾಗೆ ನೆಕ್ಸ್ಟ್ ಡಿಶ್ ತೋರಿಸ್ರಿ, ಬೇಗ ಬನ್ನಿ. ಇದಕ್ಕೆ ಬೇಕು? ಇದಕ್ಕೆ ಇದು ಗೋಧಿ ರವೆ, ಇದು ಬೆಲ್ಲ, ಸೋಂಪು, ಒಂದು ಸ್ಪೂನ್ ಎಣ್ಣೆ, ತುಪ್ಪ, ಡ್ರೈ ಫ್ರೂಟ್ಸು, ದ್ರಾಕ್ಷಿ. ಈಗ ಫಸ್ಟ್ ಇದಕ್ಕೆ ರವೆ ಇರುತ್ತಲ್ವ, ಗೋಧಿ ರವೆ, ಅದನ್ನು ಫ್ರೈ ಮಾಡ್ಕೋಬೇಕು. ಇದು ಒಂದು ಈ ಚಿಕ್ಕ ಇಷ್ಟು ರವೆ ತೊಗೊಂಡಿದ್ದೀನಿ ನಾನು, ಹಾಗಾಗಿ ಇದಕ್ಕೆ ಒಂದು ಕಪ್ ಇದ್ದರೆ ಇದೇ ಥರ ಇದರಲ್ಲಿ ಐದು ನೀರು ಬೇಕು. ಐದು ಕಪ್ ನೀರು ನೀರು ಬೇಕಾಗತ್ತೆ. ಇವಾಗ ಫಸ್ಟ್ ನಾವು ರವೆ ಇದು ಮಾಡ್ಕೊಂಬಿಡೋಣ, ಹುರ್ಕೊಂಬಿಡೋಣ. ಇದನ್ನ ಫಸ್ಟ್ ಒಂದು ಸ್ಪೂನ್ ಎಣ್ಣೆ ಮತ್ತೆ ಎರಡು ಸ್ಪೂನ್ ತುಪ್ಪ ಹಾಕ್ಬಿಟ್ಟು, ಒಂದು ಸ್ಪೂನ್ ಕಡಲೆಕಾಯಿ ಎಣ್ಣೆ, ಹಾಂ, ಒಂದು ಸ್ಪೂನ್ ಎಣ್ಣೆ, ಆಮೇಲೆ ಎರಡು ಸ್ಪೂನ್ ತುಪ್ಪ. ಇದು ಸ್ವೀಟ್ ಅಂತಲೇ ಹೇಳ್ಬೋದಲ್ಲ? ಹಾಂ, ಸ್ವೀಟೇ ಇದು, ಸ್ವೀಟ್ ಇರುತ್ತೆ. ಪುಷ್ಪ, ಗೋಧಿ ರವೆ ಎಲ್ಲ ಕಡೆನೂ ಸಿಗುತ್ತಾ ಈಸಿಯಾಗಿ ಎಲ್ಲ ಅಂಗಡಿಗಳು? ಇದು ಅಂದರೆ ಅವ್ರು ಸ್ವಲ್ಪ ಸ್ಪೆಷಲ್ ರೀತಿಯಲ್ಲಿ ತಯಾರಿಸ್ತಾರಂತೆ ಅದು, ಅದಕ್ಕೋಸ್ಕರ ಇವರು ನಾರ್ಮಲ್ ಶಾಪಲ್ಲಿ ಸಿಗಲ್ಲ, ಗುಜರಾತಿ ಸ್ಟೋರ್ಸಲ್ಲಿ ಸಿಗುತ್ತೆ ಅಂತ ನಮ್ಮ ಫ್ರೆಂಡ್ ಪಕ್ಕದಲ್ಲಿದ್ದಾರೆ ಗುಜರಾತಿಯವರು, ಅವ್ರು ಹೇಳ್ಕೊಟ್ಟಿದ್ದಾರೆ. ಸೊ ಎಲ್ಲ ಫ್ರೆಂಡ್ಸ್ಗೂ ಅಕ್ಕಪಕ್ಕದ ಮನೆಯವ್ರಿಗೂ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಹಾಗೆ ಇವ್ರ ಏರಿಯಾದವರೆಲ್ಲ ಸೇರ್ಕೊಂಡಿದ್ದಾರಂತೆ, ಬಸವೇಶ್ವರ ನಗರದವರೆಲ್ಲರೂ ಹೆಲ್ಪ್ ಮಾಡೋಕ್ಕೆ. ಇಲ್ಲ, ತುಂಬ ಕೋಆಪರೇಟಿವ್ ಆಗಿದ್ದಾರೆ ಎಲ್ಲರೂ. ನಾನು ಇವಾಗ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀನಿ ಅಂತ ಎಲ್ಲ ಅವ್ರು ನಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಿಮ್ಗೆ ಇಂಟ್ರೆಸ್ಟ್ ಇದೆಯಲ್ಲ ಅದು, ನಂಗೆ ತುಂಬ ಇಂಟ್ರೆಸ್ಟ್ ಇದೆ. ಇವರೇನಾದ್ರೂ ಬಸವೇಶ್ವರ ನಗರ ಕ್ವೀನ್, ಬ್ಯಾಂಗ್ಳೂರ್ ಕ್ವೀನ್ ಆಗ್ಬಿಟ್ರೆ ಇನ್ನು ಬಸವೇಶ್ವರ ನಗರಕ್ಕೆ ಕ್ರೌಡ್ ಇಟ್ಟಂಗೆ ಆಗ್ಬಿಡುತ್ತೆ ಲೇಡೀಸ್ಗೆ. ಅಂದರೆ ಅದನ್ನೆಲ್ಲ ನೀಟಾಗಿ ನೀಟಾಗಿ ಇವಾಗ ಇದು ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಫ್ರೈ ಆಗಲಿಕ್ಕೆ ಮೈಕ್ರೋವೇವಲ್ಲಿ ಇಡಬೇಕು. ಇದು ಇಡುವಾಗ ಸೋಂಪು ಇರುತ್ತಲ್ಲ, ಸೋಂಪು ಒಂದು ಸ್ಪೂನ್ ಹಾಕಿ. ಇದ್ರ ಫ್ಲೇವರೇ ಮೇನ್ ಈ ಡಿಶ್ಗೆ ಅವರು ಮಾಡೋದಂತೆ. ನಾವು ಸೌತ್ ಇಂಡಿಯನ್ ಡಿಶಸಲ್ಲೆಲ್ಲ ಸ್ವಲ್ಪ ಏಲಕ್ಕಿ ಹಾಕ್ತೀವಲ್ಲ, ಏಲಕ್ಕಿ ಬದಲು ಇವರು ಸೋಂಪದ ಮೇನ್ ಫ್ಲೇವರ್. ಇದಿಷ್ಟು ಇದು ಮಾಡಿಬಿಟ್ಟು ಇವಾಗ ಇದನ್ನು ಮೈಕ್ರೋವೇವ್ಲಿ. ಹಾಂ ಸರಿ. ಅಂದ್ರೆ ಮಧ್ಯದಲ್ಲಿ ತೆಗೆದು ಒಂದ್ಸತಿ ಮಿಕ್ಸಿಂಗ್ ಮಾಡ್ಬೇಕು. ಈಗ 2 ಮಿನಿಟ್ಸ್ ಇಟ್ಟಿದ್ದೀನಿ. ಹೇಮಶ್ರೀ, ಈ ಕಾರ್ಯಕ್ರಮ ಮಾಡಿ ನೀನು ಎಲ್ಲ ಕಲ್ತ್ಬಿಟ್ಟಿದೀಯಲ್ಲ, ಏನೋ ನಿಮ್ಮ ಸ್ವಲ್ಪ ದಯೆಯಿಂದ ಕಲ್ತಿದೀನಿ. ಹಾಗೆ ಪುಷ್ಪಲತಾ ತರ ತುಂಬಾ ಜನ ಇಲ್ಲಿ ಲೇಡೀಸ್ ಬರ್ತಾರೆ, ಒಳ್ಳೊಳ್ಳೆ ರೆಸಿಪೀಸ್ ಹೇಳ್ತಾರೆ, ಟಿಪ್ಸ್ ಹೇಳ್ತಾರೆ, ಮತ್ತೆ ನಮ್ಗೆ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹೇಳ್ಕೊಡ್ತಾರೆ. ಇಟ್ ಇಸ್ ನಾಟ್ ಎ ಮೊನಾಟನಸ್, ಅದೇ ತರ ಇದೆ ಅದೇ ತರ ಇದೆ, ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸ್. ಇಟ್ಸ್ ಎ ಗುಡ್ ಎಜುಕೇಶನ್ ಅಂತ ಹೇಳ್ಬೋದು. ಹಾಗೆ ಪುಷ್ಪಲತಾ ಅವರೇ, ನೀವು ನಮ್ಗೆ ಟಿಪ್ಸ್ ಹೇಳ್ಬೇಕಲ್ಲ. ಇವತ್ತು ನೀವು ಒಲೆ ಹೇಳ್ದಿರಾ, ಅಡುಗೆ ಮಾಡ್ತಾ ಇದ್ರ, ಇದಕ್ಕೆ ಇದಲ್ಲದೆ ಬೇರೆ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಿದ್ರ? ಹಾಂ, ಬೇಕಾದಷ್ಟು ಮಾಡ್ಬೋದು. ಅಡುಗೆ ಮನೆ ಅಂದ್ರೇ ಒಂದು ಲ್ಯಾಬ್ ಥರ ಆಗಿರುತ್ತೆ. ಏನೇನು ಇರುತ್ತೋ ಅದನ್ನೆಲ್ಲ ತೊಗೊಂಡ್ಬಿಟ್ಟು ನಮಗೆ ಗೊತ್ತಿರುತ್ತಲ್ವ ಯಾವ್ಯಾವ ಸಮಾನ ಏನಂದರೆ ಉಪ್ಪು, ಖಾರ, ಸಿಹಿ, ಹುಳಿ, ಇದನ್ನು ಸ್ವಲ್ಪ ನಮಗೆ ಒಂದು ಅಂದಾಜು ಚೆನ್ನಾಗಿ ಗೊತ್ತಿದ್ರೆ ಯಾವುದೇ ಪ್ರಿಪ್ರೇಷನಲ್ಲಿ ಮಿಸ್ಟೇಕ್ ಆಗೋದಿಲ್ಲ. ಅದಕ್ಕೆ ಅದು ಹಾಕುವಾಗ ಸ್ವಲ್ಪ ಲಿಮಿಟಾಗಿ ಇಟ್ಕೊಂಡಿದ್ರೆ, ಜಾಸ್ತಿ ಉಪ್ಪು ಹಾಕದೆ ಎಲ್ಲ ಮಾಡಿದ್ರೆ ಅದು ಆಮೇಲೆ ಬೇಕಾದ್ರೆ ಸೇರಿಸ್ಕೊಳ್ಳೋಕ್ಕಾಗತ್ತೆ. ಹಾಗಾಗಿ ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡೇ ಎಲ್ಲ ಕಲಿಯೋದು. ಇದು ಒಂದು ಎಕ್ಸ್ಪೆರಿಮೆಂಟ್ ಅಂದರೆ ಖುಷಿ ಆಗ್ತಾ ಇದೆ. ಹಾಗೆ ಪುಷ್ಪಲತ ಅವರೇ, ನೀವಿವಾಗ ಏನಾದರೂ ಅಡುಗೆ ಮಾಡಬೇಕಾದ್ರೆ, ಈ ಥರ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಜಾಸ್ತಿ ತುಂಬ ಥಿಂಕ್ ಮಾಡಿ ಅಕ್ಕಪಕ್ಕದ ಮನೆಯವ್ರ ಹತ್ರ ಡಿಸ್ಕಸ್ ಮಾಡ್ತೀರಾ, ಅಥವಾ ನಿಮಗೆ ಒಂದು ಬೇಲ್ಪುರಿ ಮಾಡೋಕ್ಕೆ ಬಂದಿರುತ್ತೆ, ಅದನ್ನು ಸ್ವಲ್ಪ ಡಿಫ್ರೆಂಟ್ ಮಾಡಿ, ಡಿಫ್ರೆಂಟಾಗಿ ಏನಾದರೂ ಎಕ್ಸ್ಟ್ರಾ ಥಿಂಗ್ಸ್ಗಳನ್ನ ಆ್ಯಡ್ ಮಾಡಿ ಮಾಡಬೇಕು ಅಂತ ಮಾಡ್ತೀರಾ? ಹಾಂ, ಅದೇ ನಾನು ಸ್ವಲ್ಪ ಈ ಅಡುಗೆ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಾ ಇರ್ತೀನಿ. ಅವು ಅಲ್ಲಿಂದ ನೋಡಿಕೊಂಡು ಸುಮಾರಷ್ಟೆಲ್ಲ ನಾನು ಮತ್ತೆ ಅದಕ್ಕೆ ಏನೇನಾದರೂ ಆ್ಯಡ್ ಮಾಡಿದ್ರೆ ಹೇಗಾಗತ್ತೆ ಅಂತ ಮಾಡಿ ನೋಡ್ತೀನಿ. ಎಷ್ಟೋ ಸತಿ ಚೆನ್ನಾಗಿರುತ್ತೆ, ಹಾಗಾಗಿ ಅದು ಇನ್ನೊಬ್ರಿಗೆ ಗೊತ್ತಾಗತ್ತಲ್ಲ, ಹೇಳ್ತಾ ಇರ್ತೀನಿ. ಇನ್ನು ಸ್ವಲ್ಪ ರೇಡಿಯೋ ಕೇಳೋ ಹುಚ್ಚಿರುತ್ತೆ, ಜಾಸ್ತಿ ಅಡುಗೆ ಮನೇಲಿ ರೇಡಿಯೋ ಇಟ್ಕೊಂಡಿರೋದು, ಅದಿದ್ರೆ ನನಗೆ ಅಡುಗೆ ಈಸಿ ಆಗ್ಬಿಡುತ್ತೆ. ಇದು ಎಂಡ್ ಆಯಿತು, ಈಗ 2 ನಿಮಿಷ ಆಗಿದೆ. ಇದಕ್ಕೆ ಇನ್ನೇನಾದರೂ ಆ್ಯಡ್ ಮಾಡಿ, ಇದು ಒಂದ್ಸತಿ ಎಲ್ಲ ಮಿಕ್ಸ್ ಮಾಡಿ ಇನ್ನೊಂದ್ಸರಿ. ಸರಿ, ತೆಗೀರಿ, ಓಪನ್ ಮಾಡಿ.
ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಗಮ್ ಅಂತ ಬರ್ತಾ ಇದೆ. ಹೌದು, ತುಪ್ಪ ಹಾಕಿದಾರಲ್ಲ ಅದು ಇರೋ ತರ ಸ್ಮೆಲ್ ಬರ್ತಾ ಇದೆ. ಇವಾಗ ಈ ದ್ರಾಕ್ಷಿ ಹಾಕ್ಬಿಡ್ತೀನಿ. ಅದು ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಡ್ರೈ ಫ್ರೂಟ್ ಇದು ಮಾತ್ರ ಎಲ್ಲ ಲಾಸ್ಟ್ ಎಂಡ್ಗೆ ಹಾಕ ಗಾರ್ನಿಶಿಂಗ್. ಈಗ ದ್ರಾಕ್ಷಿ ಆ್ಯಡ್ ಮಾಡಿ ಇನ್ನೂ ಒಂದು ನಿಮಿಷ ಇಡ್ತಾ ಇದ್ದೀರಿ. ನನ್ನ ಒಗಟು ನಿಮಗೆ ನೆನಪಿದೆ ಅಲ್ವಾ? ತಲೆಯಲ್ಲಿ ಬುಟ್ಟಿ ಕಸ, ಹೊಟ್ಟೆಲಿ ಹಾಲ್ರಸ, ಹೇಳು ನಾನು ಯಾರು ಅಂತ. ಇದಕ್ಕೆ ಉತ್ತರ ಹೇಳ್ತಾರೆ ಪುಷ್ಪಲತಾ ಅವರು. ಏನಿರ್ಬೋದು ಉತ್ತರ? ತೆಂಗಿನಕಾಯಿ. ಅಪ್ಪಾ, ಏನು ಬ್ಯಾಂಗ್ಳೂರ್ ಕ್ವೀನ್ ಕಾಂಟೆಸ್ಟ್ ಕಾರ್ಯಕ್ರಮಕ್ಕೆ ಬರೋರೆಲ್ಲ ತುಂಬ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಒಗ್ಗಟ್ಟುಗಳಿಗೂ ಆನ್ಸರ್ ಹೇಳ್ತಾ ಇದ್ದಾರೆ ನೋಡೋಣ. ಇನ್ನು ಕಷ್ಟಕರವಾದ ಒಗ್ಗಟ್ಟುಗಳನ್ನ ಕಲ್ತ್ಕೊಂಬರ್ತೀನಿ. ಈಗ ಆಗಿದೆ ಅಲ್ಲ, ಒಂದು ನಿಮಿಷ ಆಗಿದೆ, ಓಪನ್ ಮಾಡಿ. ಈಗ ಇದನ್ನೆಲ್ಲ ತೆಗೆದ್ಬಿಟ್ಟು ಈಗ ಬೆಲ್ಲ ಕರಗಿಸ್ಕೋಬೇಕು. ಸರಿ, ಇದನ್ನ ಇದಕ್ಕೆ ಹಾಕ್ಬಿಡಿ. ನಮ್ ಹುಡುಗಿ ಎಲ್ಲ ಕೆಲ್ಸ ಕಲ್ತು ಬಿಟ್ಟಿದ್ದಾಳೆ ನೋಡ್ರಿ, ಎಷ್ಟು ಕಷ್ಟ ಪಡ್ತಾ ಇದೀನಿ ನೋಡ್ರಿ. ಇದಕ್ಕಾದ್ರೂ ನೀವು ನನಗ್ ಮಾರ್ಕ್ಸ್ ಹಾಕ್ಬೇಕು. ಓಕೆ, ಈಗ ಇದ್ರೊಳಗೇನೆ ಬೆಲ್ಲ ಹಾಕೊಳ್ಳೋಣ. ಇದಕ್ಕೆ ಪರವಾಗಿಲ್ವಾ? ಓಕೆ, ಪರವಾಗಿಲ್ಲ. ಇವಾಗ ಇಲ್ಲಿ ಎಷ್ಟು, ಒಂದ್ ಕಪ್ ತಗೊಂಡಿದ್ವಲ್ಲ ಇದು, ಹಾಗಾಗಿ ಒಂದ್ ಕಪ್ ಅಷ್ಟೇನೆ ಬೆಲ್ಲ ತಗೋಬೇಕು. ಅದ್ರಷ್ಟೇ ಈಕ್ವಲ್ ಈಕ್ವಲ್ ಸ್ವೀಟ್ ಇರೋದ್ರಿಂದ ಒಂದು ಫುಲ್ಲು, ಆಮೇಲೆ ಇದೇ ಬೌಲ್ ಫುಲ್ ಐದು ಕಪ್ಪು ನೀರು. ಒಂದು ಗೋಧಿ ರವೆ, ಒಂದು ಬೆಲ್ಲ, ಐದು ನೀರು. ನೀರು ಹೌದು, ಒಂದು ಕಪ್ ಅಷ್ಟೇ ಗೋಧಿ ರವೆ, ಒಂದು ಕಪ್ ಅಷ್ಟೇ ಬೆಲ್ಲ, ಅದಕ್ಕೆ ಸ್ವಲ್ಪ ಸೋಂಪು, ಒಂದು ಸ್ಪೂನ್ ಸೋಂಪು ಹಾಕಿದ್ದಾರೆ. ಜೊತೆಗೆ ಎರಡು ನಿಮಿಷ ಮೈಕ್ರೋವೇವ್ ಅಲ್ಲಿ ಇಟ್ಟ ಮೇಲೆ ತೆಗೆದು ದ್ರಾಕ್ಷಿ ಆ್ಯಡ್ ಮಾಡಿ ಮತ್ತೆ ಇನ್ನು ಒಂದು ನಿಮಿಷ ಇಟ್ಟಿದ್ದಾರೆ. ಈಗ ಮೈಕ್ರೋವೇವ್ ಅಲ್ಲಿ ಇದನ್ನ ಮತ್ತೆ ಇಡ್ತಾರೆ ಬೆಲ್ಲ ಮತ್ತೆ ಐದು ಪಟ್ಟು ನೀರು. ಇದನ್ನ ಎಷ್ಟು ನಿಮಿಷ ಇಡಬೇಕಾಗುತ್ತೆ? ಇದು ಒಟ್ಟು ನಾಲ್ಕು ನಿಮಿಷ ಇಡಬೇಕಾಗುತ್ತೆ. ಸರಿ, ರುಚಿ ಅಭಿರುಚಿ ಕಾರ್ಯಕ್ರಮದಲ್ಲಿ ಮೈಕ್ರೋವೇವ್ ಎಷ್ಟು ತರ ಉಪಯೋಗಿಸ್ಕೋಬಹುದು ಅಂತಾನು ಕಲ್ತ್ಕೋಬಹುದು. ಹೌದು, ಮೈಕ್ರೋವೇವ್ ಉಪಯೋಗ ಇದೆ. ಹಾಗೆ ಪದ್ಮಜಾ ಅವರೇ, ನೀವು ತುಂಬಾ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನಟಿಸ್ತಾ ಇದ್ದೀರಾ, ಈಗಲೂ ನಟಿಸ್ತಾ ಇದ್ದಾರೆ, ತುಂಬಾ ಬ್ಯುಸಿ ಆಗಿದ್ದೀರಾ, ಆಗ ನೀವು ಔಟ್ಡೋರ್ ಹೋಗ್ಬೇಕಾಗತ್ತೆ, ಎಷ್ಟೊಂದ್ಸಲ ಊಟ ಸಿಗೋದೆ ಕಷ್ಟ, ಒಳ್ಳೆ ಊಟ ಅನ್ನೋದಕ್ಕಿಂತ ಊಟ ಸಿಗೋದ್ ಕಷ್ಟ, ಹಾಗೆಲ್ಲ ಹೇಗ್ ಮ್ಯಾನೇಜ್ ಮಾಡ್ತೀರಾ? ಮತ್ತೆ ಇಂಥ ಪದಾರ್ಥಗಳನ್ನ ನೀವು ಯಾವಾಗಾದ್ರೂ ಮಾಡಿದ್ದುಂಟ ಸೆಟ್ ಅಲ್ಲಿ, ಅಥವಾ ನೀವು ಮನೆಯಲ್ಲಿ ಯಾವ ತರ ಅಡುಗೆ ಮಾಡ್ತೀರಾ? ನಿಜ ಹೇಳ್ಬಿಡ್ಲಾ, ನಾನು ನಿಮ್ಮ ಪೊಸಿಷನ್ನ ಐ ಆಮ್ ಫೀಲಿಂಗ್ ಜೆಲಸ್. ನಾನು ಆ ಜಾಗದಲ್ಲಿ ಇದ್ದಿದ್ರೆ ನಾನು ಸ್ವಲ್ಪ ಕಲಿಬೋದಾಗಿತ್ತು. ಈ ಥರ ಔಟ್ಡೋರ್ ಶೂಟಿಂಗಿಗೆ ಹೋದಾಗ ಎಸ್ಪೆಷಲಿ ನಾನ್ ವೆಜ್ ತಿಂದೇ ಇರೋರಿಗೆ ಈ ಶೂಟಿಂಗಲ್ಲಿ ಹೋದಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ಪುಷ್ಪ, ನಾನು ಮುಟ್ಟೋದೇ ಇಲ್ಲ. ಸೊ ಹೊರಗಡೆ ಹೋದಾಗ ನಾವೇನು ಕುಕ್ ಮಾಡ್ಕೊಳಕ್ಕೂ ಆಗಿಲ್ಲ, ಮನೆಯಿಂದ ತೊಗೊಂಡು ಹೋಗೋಕ್ಕೂ ಆಗಲ್ಲ. ಔಟ್ಡೋರ್ ಶೆಡ್ಯೂಲ್ ಅಂದರೆ ವಾರಗಟ್ಟಲೆ ಇರುತ್ತೆ. ಸೊ ಅಂಥ ಟೈಮಿಗೆ ಬರೀ ಹಣ್ಣು ಗಿಣ್ಣು ತಿನ್ಕೊಂಡು ಜಸ್ಟ್ ಇದು ಸಲಾಡು ಮೊಸರನ್ನ ಅಂತ ತಿನ್, ನಿಜವಾಗ್ಲೂ ಐ ಆಮ್ ಮಿಸ್ಸಿಂಗ್ ದಿಸ್ ಪ್ರೋಗ್ರಾಮ್. ಮತ್ತೆ ತುಂಬಾ ಟೇಸ್ಟಿ ಆಗಿದೆ ಅನ್ನೋ ಫೀಲಿಂಗು ಇದೆ ನಿಮಗೆ? ಎಸ್, ಐ ಆಮ್ ವೇಟಿಂಗ್. ಹಾಗೆ ನನ್ನ ಜಾಗದ ಬಗ್ಗೆ ನಿಮಗೆ ಕಾಂಪಿಟೇಷನ್ ಒಳಗಡೆ, ಪರವಾಗಿಲ್ಲ ಬಿಟ್ಕೊಡ್ತೀನಿ. ಈ ಬ್ಯಾಂಗ್ಳೂರ್ ಕ್ವೀನ್ ಕಾಂಟೆಸ್ಟ್ ಆದ್ಮೇಲೆ ನೋಡೋಣ, ನೋಡೋಣ. ನಾನು ಅಲ್ಲಿಗೆ ಬಂದ್ಬಿಡ್ತೀನಿ, ನೀವು ಅಲ್ಲಿ ಇಲ್ಲಿಗೆ ಬನ್ನಿ. ಓಕೆ ಪುಷ್ಪಲತಾ ಅವರೇ, ಈಗ ಬ್ಯಾಂಗ್ಳೂರ್ ಕ್ವೀನ್ ಕಾಂಟೆಸ್ಟ್ ಅಲ್ಲಿ ನೀವು ಎರಡನೇ ಸುತ್ತಿಗೆ ಬಂದಿದ್ದೀರಾ, ನೀವು ಈಗ್ಲಿಂದ ಅದಕ್ಕೇನು ತಯಾರಿ ಮಾಡ್ತಿದ್ದೀರಿ? ನನಗೆ ಅಂದರೆ ತುಂಬ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಫುಲ್ ಕಾನ್ಫಿಡೆನ್ಸ್ ಇದೆ. ಅವರೆಲ್ಲ ನನಗೆ ಸಪೋರ್ಟಿವ್ ಆಗಿರೋದ್ರಿಂದ ಆ ಥರ ಏನಾದರೂ ಇದ್ರೆ ಅವ್ರ ಹತ್ರ ಎಲ್ಲ ಕಲ್ತ್ಕೋತೀನಿ ಇವಾಗ. ಫ್ರೆಂಡ್ಸ್ ಒಬ್ಬರೇ ಅಲ್ಲ, ಯು ಯುವರ್ ಸೆಲ್ಫ್ ಆರ್ ಸೋ ಟ್ಯಾಲೆಂಟ್. ಹೌದು, ಆಮೇಲೆ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ನಿಜವಾಗ್ಲೂ, ಮತ್ತೆ ಶಿ ಇಸ್ ವೆರಿ ಕಾನ್ಫಿಡೆಂಟ್ ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ. ಹಾಗೆ ಇದರಲ್ಲಿ ಒಂದು ವಿಷಯ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಪದ್ಮಜಾ ಅವರೇ, ಬಸವೇಶ್ವರ ನಗರದಲ್ಲಿರೋ ಎಲ್ಲ ಲೇಡೀಸು ತುಂಬ ಒಗ್ಗಟ್ಟಾಗಿ ಪುಷ್ಪಲತಾ ಅವ್ರನ್ನ ಬೂಸ್ಟ್ ಮಾಡ್ತಾ ಇರೋದಂತೂ ಗೊತ್ತಾಯ್ತು. ಅವ್ರು ತುಂಬ ಥ್ಯಾಂಕ್ಫುಲ್ ಆಗಿರ್ಬೇಕು ಅವ್ರ ಫ್ರೆಂಡ್ಸ್ಗೆ. ಹಾಗೆ ಅದು ಕಂಪ್ಲೀಟ್ ಆಗಿದೆ ಎಂಡ್ ಅಂತ ತೋರಿಸ್ತಾ ಇದೆ. ಈಗ ಅದನ್ನು ಓಪನ್ ಮಾಡಿ. ಹೆಲ್ಪ್ ಮಾಡಲಾ? ಹೆಲ್ಪ್ ಮಾಡಲು. ಬಿಸಿ ಇದೆ, ಇದೆ. ಈಗ ಇದಕ್ಕೆ ಈ ರವೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಬಿಸಿ ಇರಬೇಕಾದ್ರೆ ಮಿಕ್ಸ್ ಮಾಡಬೇಕು. ಹಾಂ, ಮಾಡಿಬಿಡ್ಬೇಕು. ಬಿಸಿ ಬಿಸಿಯಾಗಿದೆ.
ಅದನ್ನೆಲ್ಲ ಮಿಕ್ಸ್ ಮಾಡಿದರೆ ನೀರಿನ ಅಂಶ ಜಾಸ್ತಿ ಇದ್ದಂಗಿದೆ ಅಲ್ವಾ? ಅದು ಆಗುತ್ತೆ, ಅರಳುತ್ತೆ. ಅದು ಗೋಧಿದಲ್ವಾ, ಅದು ಅರಳುತ್ತೆ ಚೆನ್ನಾಗಿ. ಮತ್ತೆ ಇಡಬೇಕಾ? ಮತ್ತೆ ಇಡಬೇಕು, ಇವಾಗ 6 ಮಿನಿಟ್ಸ್ ಇಡಬೇಕು. ಓಕೆ. ಇವಾಗ 3 ನಿಮಿಷ ಇರಲಿ, ಮಧ್ಯದಲ್ಲಿ ಒಂದ್ಸರಿ ನೋಡ್ಬಿಟ್ಟು ಮತ್ತೆ ಇಡೋಣ. ಓಕೆ ಪದ್ಮಜ ಅವರೇ, ಇಂತಹ ತಿಂಡಿಗಳನ್ನ ಮೈಕ್ರೋವೇವ್ ಅಲ್ಲಿ ಮಾಡಬೇಕು ಅಂದ್ರೆ ಸ್ವಲ್ಪ ವಸ್ತುಗಳಿರ್ಬೇಕು, ಆದ್ರೆ ಟೈಮ್ ಇರಬೇಕು. ಹೌದು. ಮತ್ತೆ ಅದನ್ನ ತಿನ್ನಕ್ಕೆ ಜನಗಳಿರ್ಬೇಕು. ನಂತರ ನಂತರ ಹೌದು ಅಂತ ಅನ್ಸ್ತಾ ಇದಲ್ಲ? ಅನ್ಸ್ತಾ ಇದೆ. ಕರೆಕ್ಟ್. ಟೈಮ್ ವಿಷಯ ಮಾತ್ರ ಅಟ್ಲೀಸ್ಟ್ ಇವ್ರುಗಳ ಬೇಗ ಬೇಗ ಮಾಡ್ತಾ ಇದ್ದಾರೆ. ಹೌದು, ಅಷ್ಟೊಂದು ಹುರಿಯೋದು, ಕುಟ್ಟೋದು, ಮಿಕ್ಸಿಗೆ ಹಾಕೋದು, ತುರಿ ಅಂತದ್ದು ಏನೂ ಇಲ್ಲ, ಬೇಗ ಬೇಗ ಕೆಲಸ ಆಗ್ತಾ ಇದೆ. ಹೌದು. ಹಾಗಿದ್ರೆ ಇದ್ರಲ್ಲಿ ಒಂದು ವಿಷಯ ಕ್ಲಿಯರ್ ಆಗ್ತಾ ಇದೆ ಪುಷ್ಪಲತಾ ಅವರೇ, ನೆಕ್ಸ್ಟ್ ಟೈಮ್ ಪದ್ಮಜ ಅವರು ಹೋಗ್ಬೇಕಂದ್ರೆ ಎಲ್ಲಾದ್ರೂ ಹೋದ್ರೆ ತಂದಿಟ್ಬಿಡಿ, ನಾನು ಇಲ್ಲೇ ತಿಂಡಿ ಮಾಡ್ತೀನಿ, ಒಲೆ ಬೇಡ, ಸ್ಟವ್ ಬೇಡ, ನಾನು ಏನ್ ಬೇಕಾದ್ರೂ ಮಾಡ್ಕೊಂಡು ತಿಂತೀನಿ ಅನ್ನೋ ಕಾನ್ಫಿಡೆನ್ಸ್ ಬರ್ತಾ ಇದೆ. ಎಸ್. ಹಾಗೆ ಈಗ ಅದೇನೇನು ಎಂಡ್ ಅಂತ ಸೌಂಡ್ ಬರ್ತಾ ಇದೆ. ಪದ್ಮಜ ಅವರೇ ತಿನ್ನಕ್ ರೆಡಿ ಆಗಿದ್ದಾರೆ ತಾನೇ? ರೆಡಿ. ಹಾಗೆ ಇದು ಸ್ವೀಟು ಮತ್ತೆ ಖಾರ ಎರಡು ರೆಡಿ ಆಗಿದೆ, ಸೌಂಡ್ ಬಂದಾಯ್ತು. ಈಗ ಓಪನ್ ಮಾಡಿ ನೋಡೋಣ. ಓಪನ್ ಮಾಡಿ. ಸರಿಯಾಗಿದೆ. ಬಿಸಿಯಾಗಿದೆಯಾ ತುಂಬಾ? ಹಾ, ಬಿಸಿ ಇದೆ. ಇದು ಕರೆಕ್ಟಾಗಿ ಆಗಿದೆ, ಇವಾಗ ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ಮತ್ತೆ ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ಇವಾಗ ಇದನ್ನ ಇದ್ರ ಮೇಲೆಲ್ಲ ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಜಡ್ಜಿ ಕೊಡ್ಬೇಕು. ಅರ್ಥ ಆಯ್ತಾ? ಅರ್ಥ ಆಗ್ತದೆ ಮೇಡಮ್. ಬಳಸ್ತೀವಿ. ಲ್ಯಾಪ್ಸಿ ಇವರೇ ಹೆಸರಿಟ್ಟಿರೋದು ಅಂತ ಅನ್ಸುತ್ತೆ. ಇಲ್ಲ, ಅದು ಗುಜರಾತಿ ಡಿಶ್, ಅವರ ಹೆಸರೇ ಅದು, ಅವರೇ ಹೇಳಿರೋದು. ಅವರಲ್ಲಿ ಇದು ರೆಗ್ಯುಲರ್ ಆಗಿ ಮಾಡ್ತಾರೆ. ಹಾ, ಇದು ಮಾಡ್ತಾರೆ. ಈಗ ಇದ ಮೇಲೆ ಸರ್ವ್ ಮಾಡೋ ಟೈಮ್ಗೆ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು. ಓಕೆ ಓಕೆ. ಪದ್ಮಜ ಅವರೇ ಟೇಸ್ಟ್ ನೋಡಿಬಿಟ್ಟು ಹೇಳಿ. ಥ್ಯಾಂಕ್ ಯು ಪುಷ್ಪ, ಥ್ಯಾಂಕ್ ಯು. ಲ್ಯಾಪ್ಸಿ ಮತ್ತೆ ಚಟ್ಪಟ ಅರಳು. ಲ್ಯಾಪ್ಸಿ ಗುಜರಾತಿ ಸ್ವೀಟ್, ಸ್ವೀಟ್ ಟೇಸ್ಟ್ ಮಾಡ್ತಿದ್ದಾರೆ. ಫಸ್ಟ್ ಸ್ವೀಟ್. ಹ್ಮ್, ರಿಯಲಿ ಗುಡ್. ಯಾವ ಥರ ಟೇಸ್ಟ್ ಆಗ್ತಿದೆ ಗೊತ್ತಾ? ನಮ್ಮ ಗೋಧಿ ನಾವು ಒಂದು ಒಡೆದು ಪಾಯಸ ಮಾಡ್ತೀವಲ್ಲ, ಬಟ್ ಇದರಲ್ಲಿ ಸೋಂಪ್ದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ, ಫ್ಲೇವರ್ ಇದೆ. ಪುಷ್ಪಾ, ಈ ಡಿಶ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಗೊತ್ತಾ? ನೀವೇನು ಹೇಳಬೇಕು ಜಡ್ಜ್ಗೆ ಅಂದರೆ ಪೂರ್ತಿ ಬೌಲ್ ತಿಂದು ರುಚಿ ಹೇಳಿ ಅಂತ ಹೇಳಬೇಕು. ಅದನ್ನು ನನಗೆ ನಿಮ್ಗೆ ಹೇಳೋಣ ಅಂತ ಇದ್ದೆ, ಅಷ್ಟೊತ್ತಿಗೆ ನೀವೇ ಹೇಳ್ತಾ ಇದ್ರಿ. ತುಂಬ ತುಂಬ ಟೇಸ್ಟಿ ಆಗಿದೆ. ಐ ಲವ್ ಇಟ್. ಓಕೆ. ಹಾಗಿದ್ರೆ ಪದ್ಮಜ ಅವರು ಪುಷ್ಪಲತಾ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸಿದ್ರೆ ತುಂಬ. ಆಮೇಲೆ ಎಸ್ಪೆಷಲಿ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತೀರಾ, ತುಂಬ ಕಾನ್ಫಿಡೆಂಟ್ ಆಗಿ ಒಂದೊಂದನ್ನು ಹಾಕ್ಬೇಕಾದ್ರೆ ಇಷ್ಟಿಷ್ಟು ಹಾಕ್ಬೇಕು ಅಂತ ನೀವು ಕ್ಲಿಯರ್ ಆಗಿ ಹೇಳಿದ್ರಿ, ಏನು ಡೌಟ್ ಇಲ್ಲ. ವೀಕ್ಷಕರು ಹಾಗೆ ಅರ್ಥ ಮಾಡ್ಕೊಂಡಿರ್ತಾರೆ. ಹೌದು ಹೌದು, ಮಾಡೋರು ಖಂಡಿತ ಮಾಡ್ತಾರೆ, ಯಾಕಂದ್ರೆ ತುಂಬ ಈಸಿಯಾಗಿ ಚೆನ್ನಾಗಿದೆ. ಥ್ಯಾಂಕ್ ಯು. ಹಾಗಿದ್ರೆ ಫುಲ್ ಮಾರ್ಕ್ಸ್ ಹೊಡೆದಿದ್ರ ಪುಷ್ಪಲತಾ ಅವರೇ. ಎಸ್. ಹಾಗೆ ಪದ್ಮಜ ಅವರೇ, ನೀವು ಪುಷ್ಪಲತಾ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸಿದ್ದೀರಾ, ಮನಸ್ಪೂರ್ವಕವಾಗಿ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿ ಎಂಜಾಯ್ ಮಾಡಿದ್ದೀರಾ ಇವತ್ತಿನ ಕಾರ್ಯಕ್ರಮದ ತರ. ಮುಂದಿನ ಕಾರ್ಯಕ್ರಮದಲ್ಲೂ ನೀವು ನಮ್ಮ ಜೊತೆ ಲವಲವಿಕೆಯಿಂದ ಮಾತಾಡಿಕೊಂಡು ಭಾಗವಹಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದ.